प्रिय वीक्षकरे नमस्कार भारत न्यूज स्वागत माननीय शासक मुख्यमंत्री अदू मुं 100% गुर्तवे नाव आश्वासन दृष्टि है ಅಧ್ಯಕ್ಷರು ಕರ್ನಾಟಕ ರಾಜ್ಯ ಶಿವಶರಣ ಹರಳಯ್ಯ ಸಮಾಜ ದಲಿತ ವೇದಿಕೆ ಮತ್ತು ಸಂಚಾಲಕರು ತ್ರಿಮಸ್ತ ಚರ್ಮಕಾರ ಪರಿಷತ್ತು ಬೆಂಗಳೂರು ಡಾಕ್ಟರ್ ಅನಿಲ್ ಸವದಾಗರ್ ಮಾತನಾಡುತ್ತಾ ಡಾಕ್ಟರ್ ಬಾಬು ಜಗಜೀವನ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಬಂದಂತಹ 29.18 ಕೋಟಿ ಬಂದಿದ್ದು ಅದರಲ್ಲಿ ಕರಕುಶಲ ಕರ್ಮಿಗಳ ಮನೆಗಳ ನವೀಕರಣಕ್ಕಾಗಿ 4 ಕೋಟಿ ಸಿಸಿ ರಸ್ತೆಗೆ 1 ಕೋಟಿ ಒಳಚರಂಡಿ 1 ಕೋಟಿ ನಿರ್ಮಿಸಿದ್ದ ಘಟ್ಟ ಶುದ್ಧ ನೀರಿನ ಘಟಕ 1 ಕೋಟಿ ಟೆಕ್ನಾಲಜಿ ಸ್ಟುಡಿಯೋ 2.5 ಕೋಟಿ ಸಿಎಫ್ಸಿ ಸೆಂಟರ್ಗಳು 50 ಲಕ್ಷ ಹೀಗೆ ಒಟ್ಟು 29.18 ಕೋಟಿಗಳು ಬಂದಿದೆ ಈ ಕೆಲಸಗಳು ಕೂಡ ಪ್ರಾರಂಭವಾಗಿದೆ ಇದರಲ್ಲಿ ದುಡಿಯುವ ಬಂಡವಾಳ 500 ಜನರಿಗೋಸ್ಕರ ಕೇಳಿದ್ದು ಕರಕುಶಲ ಕರ್ಮಿಗಳಿಗೆ ಹೊಸ ಮನೆಗಳ ನಿರ್ಮಾಣಕ್ಕಾಗಿ 160 ಮನೆಗಳ ನಿರ್ಮಾಣ 7 ಲಕ್ಷ ತಲಾ ಈಗಾಗಲೇ ಮಂಜೂರಾತಿ ನೀಡಿದ್ದು ಕೆಲಸವೆಲ್ಲ ಪ್ರಾರಂಭದಲ್ಲಿದೆ ಇದಕ್ಕೋಸ್ಕರ ಶ್ರಮಿಸಿದ ಕೊಳಗೇರಿ ಅಧ್ಯಕ್ಷರು ಹಾಗೂ ಶಾಸಕರಾದ ಮಹೇಶಣ್ಣ ಕುಮಟಳ್ಳಿ ಎಷ್ಟು ಧನ್ಯವಾದಗಳು ಹೇಳಿದ್ರು ಅದು ಸಲ್ಲದು ಇದರಲ್ಲಿ ರಮೇಶಣ್ಣ ಜಾರಕಿಹೊಳಿ ಅವರಿಗೂ ಕೂಡ ಸಹ ಧನ್ಯವಾದಗಳು ಹೇಳಬೇಕಾಗುತ್ತದೆ ಇವರ ಒಂದು ಪ್ರಯತ್ನದ ಫಲವಾಗಿ ಅನುದಾನ ಇದಕ್ಕೆ ಡಿಸಿಎಂ ಅವರು ಸಹಕಾರ ನೀಡುತ್ತಾರೆ ಪ್ರಯತ್ನಿಸಿದ್ದಾರೆ ನಮ್ಮ ಸಮಾಜಕ್ಕೆ ಇಟ್ಟಿರುವ ಕಾಳಜಿ ಮತ್ತು ಸರ್ಕಾರ ಅವರು ಕೊಟ್ಟಂತಹ ಸಲಹೆ ಸೂಚನೆಗಳು ಮತ್ತು ಅವರು ಮಾಡಿರುವ ಕೋಟಿ ಕೋಟಿ ನಮನಗಳು ಹೇಳುತ್ತಿದ್ದೇನೆ ಅಥಣಿಯಲ್ಲಿ ಚರ್ಮ ಕುಶಲ ಕರ್ಮಿಗಳ ಅಭಿವೃದ್ಧಿಗೋಸ್ಕರ ಅವರು ಏಳಿಗೆಗೋಸ್ಕರ ಕೋಳಗೇರಿ ಮಂಡಳಿ ಅಧ್ಯಕ್ಷರಾದಂತಹ ಮತ್ತು ಅಥಣಿ ಶಾಸಕರಾದಂತಹ ಮಹೇಶಣ್ಣ ಕುಮಟಳ್ಳಿ ಅವರು ಮನೆಗಳ ದುರಸ್ತಿಗಾಗಿ 1 ಲಕ್ಷ ರೂಪಾಯಿಗಳಂತೆ 4 ಕೋಟಿ ರೂಪಾಯಿಗಳ ಅನುದಾನ ಬಂದಿದ್ದು ಚೆಕ್ಕುಗಳು ವಿತರಣೆ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ವತಿಯಿಂದ ಅಥಣಿಯಲ್ಲಿ ಭವನ 2 ಕೋಟಿಗಳು ಮಂಜೂರಾತಿ ನೀಡಿದ್ದು ಸದ್ಯದಲ್ಲಿ ಕಾರ್ಯ ಪ್ರಾರಂಭವಾಗುತ್ತದೆ ಮತ್ತು ಮುಖ್ಯಮಂತ್ರಿಗಳು ಅದಕ್ಕೂ ಮುಂದೆ 100% ದುರಂತ ಹೇಳಿ ನಾನಿವತ್ತು ಸಾಹೇಬರ ಆಶ್ವಾಸನೆ ಕೊಡುತ್ತೆ ಮತ್ತು ದೃಷ್ಟಿ ಇದೆ ಒಟ್ಟಲ್ಲಿ 160 ಮನೆಗಳು ನಮ್ಮ ಚರ್ಮಕುಶಲ ಕರ್ಮಿಗಳಿಗೆ ಲಭಿಸಿದಂತಾಗುತ್ತದೆ ದುಡಿಯುವ ಬಂಡವಾಳ 500 ಜನರಿಗೆ ದುಡಿಯುವ ಬಂಡವಾಳ ಅಂತ ಮಂಜೂರಾತಾಗಿದೆ ಅದು ಇನ್ನೂ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅದು ಮಂಜೂರಾತಿ ಹಂತದಲ್ಲಿದೆ ದುಡಿಯುವ ಬಂಡವಾಳ ಅಂತ ಹೇಳಿದ್ರು ಮನೆಯಲ್ಲಿ ಕೂತು ಕೆಲಸ ಮಾಡೋರಿಗೆ ಉದ್ಯೋಗ ಇಲ್ಲ ಅವರಿಗೆ ಅದಕ್ಕೆ ದುಡಿಯುವ ಬಂಡವಾಳ ಕೊಡಬೇಕಂತ ಪ್ರತಿಯೊಬ್ಬರಿಗೆ ಒಂದೊಂದು ಚುಟ್ಟೆ ನಾವು ಆಲ್ರೆಡಿ ಸಬ್ಜೆಕ್ಟ್ ಮಾಡಿದ್ದೆ ಪ್ರಸ್ತಾವನೆ ಕೊಟ್ಟಿದ್ದೀವಿ ಮಾನ್ಯ ಶಾಸಕರು ಅದನ್ನು ಮಾಡಿ ಕೊಡಬೇಕು ಅಂತ ಹೇಳಿ ಅವರಿಗೆ ತಿಳ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ನಾವು ಲಿಡ್ಕರ್ ಮತ್ತು ಅದರಿಂದ ಪೂರ್ತಿ ನಮ್ಮ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿ ಕೊಟ್ಟು ಸಪ್ರೇಟ್ ಆಗಿ ನಿಮಗೆ ಚರ್ಮಕಾರ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ ಅವರು ಸಹ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಚರ್ಮಕಾರ ಅಭಿವೃದ್ಧಿ ನಿಗಮ ನಾನು ಮಾಡಬೇಕಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೆ ಸಹಿತ ಈ ಸಂದರ್ಭದಲ್ಲಿ ಅಥಣಿ ತಾಲೂಕು ಅಧಿಕಾರಿಗಳಾದಂತಹ ದುಂಡಪ್ಪ ಕುಮಾರ್ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತಹ ಪ್ರವೀಣ ಪಾಟೀಲ್ ಪುರಸಭೆ ಮುಖ್ಯಾಧಿಕಾರಿಗಳು ಆದಂತಹ ಕಲಾಪುರ್ ಹಾಗೂ ಬಿಎಸ್ ಗಿರೀಶ್ ಡಿವೈಎಸ್ಪಿ ಸಿಪಿಐ ಶಂಕರಗೌಡ ಬಸನಗೌಡ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಮಾಜದ ಮುಖಂಡರಾದ ದಿಲೀಪ್ ಕಾಂಬ್ಳೆ ಸದಸ್ಯರಾದಂತಹ ವಿಲನ್ರಾಜ್ ಏಳುಮಲೆ ಶೇಖರ್ ಸೌದಾಗರ್ ಸುಂದರ್ ಸೌದಾಗರ್ ಶಿವಣ್ಣ ಸೌದಾಗರ್ ಭಯ್ಯಾಜಿ ಶಿಂದೆ ಜಯಂತ್ ಸಂಪಾಳ್ ಸಿದ್ದರಾಜ ಸಣ್ಣಕ್ಕಿ ಕೃಷ್ಣ ಸಣ್ಣಕ್ಕಿ ಮುಂತಾದವರು ಉಪಸ್ಥಿತರಿದ್ದರು ಪರಶುರಾಮ್ ಮುರ್ಗುಂಡಿ ಮಹಾಯಿತ ನ್ಯೂಸ್ ಅಥಣಿ